ಗ್ರಾಮದೇವತೆಯನ್ನು ನೆನೆಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ಪಡೆದಿರುವ ನವೀನ್ ಗೌಡ ಅವರು ವಹಿಸಿಕೊಳ್ಳಬೇಕೆಂದು ಹಾಗೂ ಮುಖ್ಯ ತಾಲೂಕು ಪಂಚಾಯತ್ ಸದಸ್ಯರು ಅವರು ಈ ಸ್ಥಾನವನ್ನು ಅಲ್ಲಿಸಬೇಕೆಂದು ಅವರಲ್ಲಿ ವಿನಂತಿ. ಜಯ ಜಯ ಮಂಗಳಾರತಿ ಕರ್ಪೂರಾರತಿ ಬೆಳಗಿರೆ ಗಣಪತಿಗೆ ಸಿದ್ಧಿಯನ ಕಾಯನಿಗೆ. ಊರಿನ ಗ್ರಾಮ ಸೇವೆಯನ್ನು ನಡೆಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಅತಿಥಿ ಅಧ್ಯಕ್ಷರ ಸ್ಥಾನವನ್ನು ಹೊಂದಿರುವ ಕಾವೇರಿ ಹಿಂದೂ ಮುಂದೋಡರಿಗೆ ಸ್ವಾಗತ ಸುಸ್ವಾಗತ. ಮುಖ್ಯ ಅತಿಥಿಗಳ ಸ್ಥಾನದಲ್ಲಿ ಅಲಂಕರಿಸಿರುವ ನಿರ್ಮಲಾ ಗ್ರಾಮ ಪಂಚಾಯತಿ ಸದಸ್ಯರಾದ ಕಲ್ಲಪ್ಪ ನೆಸಿಂಗೇವರಿಗೆ ಸ್ವಾಗತ ಸುಸ್ವಾಗತ. ನಮ್ಮ ಶಾಲೆಯ ಮುಖ್ಯ ಉಪಾಧ್ಯಾಯರಾದ ಸಾಗರ್ ಕಾಮೋಜಿಯವರಿಗೆ ಸ್ವಾಗತ ಸುಸ್ವಾಗತ. ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದ ಕೀರನ್ ಭೂಷಣ್ ಅವರಿಗೆ ಸ್ವಾಗತ ಸುಸ್ವಾಗತ. ನಮ್ಮ ಶಾಲೆಯ ಹಿರಿಯ ಗುರುಪಾತೆಯರಾದ ರಶ್ಮಿತಾ ಧರ್ಮಯ್ಯ ಅವರಿಗೆ ಸ್ವಾಗತ ಸುಸ್ವಾಗತ. ಊರಿನ ಶಿಕ್ಷಣ ಪ್ರೇಮಿಗಳಾದ ಕಾವೇರಿ ಮುರುಗೋಡ್ ಹಾಗೂ ರೇಣುಕಾ ಕೊಡಗಳಿಗೆ ಸ್ವಾಗತ. ಕಾವೇರಿ ಕೊಡಗಳ ರೇಣುಕಾ ಕೊಡಗಳಿಗೆ ಸ್ವಾಗತ. ಇಷ್ಟುವೇ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಈಗ ಮುಖ್ಯ ಅತಿಥಿಗಳ ಪರಿಚಯ ಮಾಡಲು ಬರುತ್ತಿದೆ. ಎಲ್ಲರಿಗೂ ನನ್ನ ಶುಭೋದಯ. ಶ್ರೀಮತಿ ನಿರ್ಮಲಾ ಸದಸ್ಯರು ಅವರು ತಮ್ಮ ಭಾಗದ ತಾಲೂಕು ಪಂಚಾಯತಿಯ ಸದಸ್ಯರು ಎಂದು ಹೇಳುವುದಕ್ಕೆ ನನಗೆ ಹೆಮ್ಮೆ ಅನಿಸುತ್ತದೆ. ಅವರ ಜನ್ಮದಿನವಾದ ನವೆಂಬರ್ 14 ಮಕ್ಕಳ ದಿನವನ್ನಾಗಿ ಆಚರಿಸಲಾಗುತ್ತದೆ ಎಂದು ಅವರು ಶ್ರೇಷ್ಠ. ಮಕ್ಕಳೆಂದರೆ ತುಂಬಾ ಇಷ್ಟ. ಗೌರವದ ಮಗಳ ಹೆಸರು ಇಂದಿರಾ ಗಾಂಧಿ ಹಾಗೂ ಮೊಮ್ಮಕ್ಕಳ ಹೆಸರು ರಾಜೀವ್ ಮತ್ತು ಸಂಜಯ್. ಜವಾಹರಲಾಲ್ ನೆಹರು ಅವರ ಬಗ್ಗೆ ಎರಡು ಸಾಲುಗಳನ್ನು ಹೇಳಲು ಬಯಸುತ್ತೇನೆ. ಅವರು ಜನಿಸಿದ್ದು 1889 ಅವರ ತಾಯಿಯ ಅವರ ತಂದೆಯ ಹೆಸರು ಮೋತಿಲಾಲ್, ಅವರ ತಾಯಿಯ ಹೆಸರು ಸ್ವರೂಪರಾಣಿ. ಪಂಡಿತ್ ಜವಾಹರಲಾಲ್ ನೆಹರು ಅವರು 14 ನವೆಂಬರ್ 1889 ಜನಿಸಿದರು. ಅವರ ತಂದೆಯ ಹೆಸರು
ಮೋತಿಲಾಲ್ ಅವರ ತಾಯಿಯ ಹೆಸರು ಸ್ವರೂಪರಾಣಿ ಜವಾಹರಲಾಲ್ ನೆಹರು ಅವರು 14 ನವೆಂಬರ್ 1989ರಲ್ಲಿ ಜನಿಸಿದರು ಅವರು ಮಕ್ಕಳನ್ನು ತುಂಬಾ ಪ್ರೀತಿಸುತ್ತಾರೆ ಅವರಿಗೆ ಮಕ್ಕಳೆಂದರೆ ತುಂಬಾ ಇಷ್ಟ ಅವರು ಭಾರತದ ಪ್ರಥಮ ಪ್ರಧಾನಮಂತ್ರಿ ಪಂಡಿತ್ ಜವಾಹರಲಾಲ್ ನೆಹರು ಅವರ ಜನ್ಮದಿನವಾದ ನವೆಂಬರ್ 14 ಮಕ್ಕಳ ದಿನವಾಗಿ ಆಚರಿಸುತ್ತೇವೆ ಇಂದು ಅವರ ಶ್ರೇಷ್ಠ ಪಾತ್ರ ಆದರ್ಶಗಳನ್ನು ಮತ್ತು ಕಾರ್ಯಗಳನ್ನು ನಮಗೆ ನೆನಪಿಸುತ್ತದೆ 15 ಆಗಸ್ಟ್ 1947ರಂದು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಪಂಡಿತ್ ಜವಾಹರಲಾಲ್ ನೆಹರು ಭಾರತದ ಮೊದಲ ಪ್ರಧಾನಿಯಾದರು ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಇನ್ನೇನು ಹೇಳಿ.